ದಳಪತಿಗಳ ಬೆನ್ನಲ್ಲೇ ಬಿಜೆಪಿ ಇಂದಲೂ ಕೂಡ ಇದೀಗ ರಥ ಯಾತ್ರೆಗೆ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗ್ತಾ ಇದೆ ರಾಜ್ಯದ ನಾಲ್ಕು ದಿಕ್ಕಿನಲ್ಲೂ ಕೂಡ ರಥ ಯಾತ್ರೆ ಮಾಡಲಿಕ್ಕೆ ತಯಾರಿ ಮಾಡ್ಕೊಳ್ಳಲಾಗ್ತಾ ಇದೆ ಯಾತ್ರೆಯ ಮೂಲಕ ಮೋದಿ ಅಮಿತ್ ಶಾ ರಿಂದ ರಾಜ್ಯದಲ್ಲಿ ಪ್ರಚಾರ ಮಾಡಿಸುವ ತಂತ್ರ ರಾಜ್ಯದ ಎಲ್ಲಾ 224 ಕ್ಷೇತ್ರ ಹಾಗೆ 28 ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಯಾತ್ರೆಯನ್ನ ಆಯೋಜನೆ ಮಾಡುವ ಸಿದ್ಧತೆ ಗುಜರಾತ್ ರೀತಿಯಲ್ಲೇ ರಾಜ್ಯದಲ್ಲೂ ಕೂಡ ಮತ ಬೇಟೆಗೆ ಯಾತ್ರೆಯನ್ನ ಅಸ್ತ್ರವಾಗಿಸಿಕೊಳ್ಳೋ ಪ್ರಯತ್ನ ಆ ಮೂಲಕ ಮತಗಳನ್ನು ಕ್ರೋಡೀಕರಣ ಮಾಡ್ಕೊಳ್ಳಕ್ಕೆ ಬಿಜೆಪಿ ಲೀಡರ್ಸ್ ಪ್ಲಾನ್ ಮಾಡುತ್ತಿದ್ದಾರೆ ಪಂಚರತ್ನ ರಥಯಾತ್ರೆ ಒಂದು ಕಡೆಯಲ್ಲಿ ಜೆಡಿಎಸ್ ನಿಂದ ನಡೆಯತಾ ಇದೆ ಹಾಗೆ ಕಾಂಗ್ರೆಸ್ ನಿಂದ ಜನಪ್ರತಿಧ್ವನಿ ಕಾರ್ಯಕ್ರಮವನ್ನ ಕೂಡ ನಡೆಸಲಾಗ್ತಾ ಇದೆ ಇದರ ನಡುವೆ ಬಿಜೆಪಿ ಕೂಡ ರಾಷ್ಟ್ರೀಯ ಮಟ್ಟದ ನಾಯಕರನ್ನ ಅದರಲ್ಲೂ ಪ್ರಮುಖವಾಗಿ ಅಮಿತ್ ಶಾ ಹಾಗೆ ನರೇಂದ್ರ ಮೋದಿ ಅವರನ್ನೇ ರಾಜ್ಯಕ್ಕೆ ಕರೆಸಿ ರ್ಯಾಲಿಗಳನ್ನ ಹಮ್ಮಿಕೊಳ್ಳಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಯಾತ್ರೆಯ ಮೂಲಕ ಮೋದಿ ಮ್ಯಾಜಿಕ್ ಅನ್ನು ಮತ್ತೊಮ್ಮೆ ರಾಜ್ಯದಲ್ಲಿ ಚಲಾವಣೆಗೆ ತಂದು ಆ ಮೂಲಕ ಮತ ಕ್ರೋಡೀಕರಣ ಮಾಡ್ಕೊಳ್ಳೋ ಪ್ರಯತ್ನವನ್ನ ಸತ್ಯಕ್ಕೆ ಮಾಡ್ಕೊಳ್ಳೋ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ ಇದಕ್ಕೋಸ್ಕರ ರ್ಯಾಲಿಗಳಿಗೆ ಬೇಕಾದ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗ್ತಾ ಇರೋದು ಎಲ್ಲ 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಮತ ಕ್ರೋಡೀಕರಣಕ್ಕೆ ಇದೇ ರ್ಯಾಲಿಗಳನ್ನ ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ಳೋ ಪ್ರಯತ್ನವನ್ನ ರಾಜ್ಯ ಬಿಜೆಪಿ ಮಾಡ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧುಸೂದನ್ ನೇಡ್ತಾ ಹೋಗ್ತಾರೆ ಲೈವ್ ಕನೆಕ್ಟೆಡ್ ಇದ್ದಾರೆ ಮಧುಸೂದನ್ ಯಾತ್ರಾ ಪಾಲಿಟಿಕ್ಸ್ ಬಹಳ ದಿನಗಳಿಂದ ನಡೀತಾ ಇದೆ ಚುನಾವಣೆ 2-3 ತಿಂಗಳಿದೆ ಈ ಸಂದರ್ಭದಲ್ಲಿ ಬಿಜೆಪಿ ಕೂಡ ಯಾತ್ರೆಯನ್ನೇ ಮತ ಬೇಟೆಗೆ ಅಸ್ತ್ರವಾಗಿಸಿಕೊಳ್ಳಬೇಕು ನೇರವಾಗಿ ಪ್ರಧಾನಿ ಮೋದಿ ಅಮಿತ್ ಶಾ ರನ್ನ ಒಳಗೊಂಡಿಸಿಕೊಂಡು ಈ ಯಾತ್ರೆ ಮಾಡಬೇಕು ಅನ್ನೋ ಪ್ಲಾನಿಂಗ್ ಅನ್ನು ಮಾಡ್ಕೊಳ್ತಿರೋದು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಸ್ಮಿತಾ ಮುಂದಿನ 90 ದಿನಗಳಲ್ಲಿ ರಾಜ್ಯದಲ್ಲಿ ನೇರವಾಗಿ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯನ್ನ ಎದುರಿಸಬೇಕು ಈ ನಿಟ್ಟಿನಲ್ಲಿ ಸದ್ಯ ಹಾಲಿ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರುವಂತ ಬಿಜೆಪಿಯನ್ನೇ ಪುನರಾಯ್ಕೆ ಮಾಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ತೆರೆಮರೆಯಲ್ಲಿ ಒಂದಷ್ಟು ತಂತ್ರ ಪ್ರತಿತಂತ್ರಗಳನ್ನು ಮಾಡ್ಕೊಳ್ತಿದೆ ಇದರ ಮುಂದುವರೆದ ಭಾಗವಾಗಿ ಇತ್ತೀಚೆಗಷ್ಟೇ ನಡೆದಂತ ಗುಜರಾತ್ ರಾಜ್ಯದ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಏನು ಇದೆ ಅಲ್ಲಿ ಬೃಹತ್ ಪ್ರಮಾಣದ ಈ ಹಿಂದೆ ಎಲ್ಲೂ ಮಾಡಿರದ ಒಂದು ಪ್ರಯೋಗವನ್ನ ಮಾಡಿದೆ ಬಿಜೆಪಿ ಹೈಕಮಾಂಡ್ ಏನದು ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ಕಡೆಯಿಂದ ರ್ಯಾಲಿಗಳನ್ನು ಮಾಡಿಸಿ ಸಮಾವೇಶಗಳನ್ನು ಮಾಡಿಸಿ ಆ ಮೂಲಕ ಬಿಜೆಪಿಯನ್ನ ಭರ್ಜರಿಯಾಗಿ ಗೆದ್ದು ಮತ್ತೊಮ್ಮೆ ಗುಜರಾತ್ನಲ್ಲಿ ಅಧಿಕಾರಕ್ಕೆ ತಂದಿದ್ದಾಗಿದೆ ಅದೇ ಸ್ಟ್ರಾಟಜಿನ ಇಲ್ಲಿ ಈ ಬಾರಿ ವರ್ಕೌಟ್ ಮಾಡಬೇಕು ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳು 28 ಲೋಕಸಭಾ ಕ್ಷೇತ್ರಗಳು ಎಲ್ಲಾ ಕಡೆಯೂ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ರ್ಯಾಲಿಗಳನ್ನು ಮಾಡ್ತಾ ಜನರನ್ನು ಭೇಟಿ ಮಾಡೋದು ಸಭೆ ಸಮಾರಂಭ ಸಮಾವೇಶಗಳಲ್ಲಿ ಉದ್ದೇಶಿಸಿ ಮಾತನಾಡೋದಕ್ಕಿಂತ ಹೆಚ್ಚಿಗೆ ನೇರವಾಗಿ ಜನರನ್ನ ಭೇಟಿ ಮಾಡೋದು ಉದಾಹರಣೆಗೆ ಹೇಳೋದಾದ್ರೆ ಇತ್ತೀಚೆಗೆ ಬಂದಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹುಬ್ಬಳ್ಳಿಯಲ್ಲಿ ಬರೋಬ್ಬರಿ 8 ಕಿಲೋಮೀಟರ್ಗಳ ಒಂದು ಮಾರ್ಗದಲ್ಲಿ ಏನು ರ್ಯಾಲಿ ಮಾಡಿದ್ರಲ್ಲ ಅದೇ ತರ ರ್ಯಾಲಿಯನ್ನ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳು 28 ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಮಾಡಬೇಕು ಈ ಮೂಲಕ ಜನರ ಬಳಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮುಖವನ್ನ ತೋರಿಸಿ ಅವರ ವರ್ಚಸ್ಸನ್ನ ಮತಗಳಾಗಿ ಕನ್ವರ್ಟ್ ಮಾಡ್ತಾ ಮಾರ್ಪಾಡು ಮಾಡ್ತಾ ಮತ್ತೊಮ್ಮೆ ರಾಜ್ಯದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರವನ್ನ ಅಧಿಕಾರಕ್ಕೆ ತರಬೇಕು ಅನ್ನೋ ಆನ್ಲೈನ್ ಅಜೆಂಡಾವನ್ನ ಮಾಡ್ಕೊಂಡಿದೆ ಇದರ ಜೊತೆಗೆ ಯಾವುದೇ ಕಾರಣಕ್ಕೂ ಬೇರೆ ಪಕ್ಷಗಳು ಇದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳದೇ ಇರೋ ರೀತಿಯಲ್ಲಿ ಒಂದು ಮಾಸ್ಟರ್ ಪ್ಲಾನ್ ನ ನೀಲಿ ನಕ್ಷೆಯನ್ನ ಬ್ಲೂ ಪ್ರಿಂಟ್ ನ ರೆಡಿ ಮಾಡ್ತಾ ಇದೆ ಹೇಗೆ ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕ ಕರಾವಳಿ ಮಧ್ಯ ಕರ್ನಾಟಕ ಮಲ್ನಾಡು ಹಳೆ ಮೈಸೂರು ಎಲ್ಲಾ ಭಾಗಗಳಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಜೊತೆಗೆ ಅಮಿತ್ ಶಾ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಜೊತೆಗೆ ರಾಜ್ಯ ಬಿಜೆಪಿ ಉಸ್ತುವಾರಿ ಆಗಿರುವಂತ ಅರುಣ್ ಸಿಂಗ್ ಅವರನ್ನ ಕೂಡ ಕರ್ಕೊಂಡು ಹೋಗೋದು ರ್ಯಾಲಿಗಳನ್ನ ಮಾಡೋದು ಜನರನ್ನ ಭೇಟಿ ಮಾಡಿಸೋದು ಈ ಮೂಲಕ ಜನರಿಗೆ ಹತ್ರ ಆಗೋ ಅಂತ ಅಜೆಂಡಾವನ್ನ ಇಟ್ಕೊಂಡಿದೆ ಅನ್ನೋ ಒಂದು ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ ಸ್ಮತ್ ಈಗ ಒಂದು ಕಡೆ ವಿರೋಧ ಪಕ್ಷದವರು ಹೇಳ್ತಿದ್ದಾರೆ ಮೋದಿ ಅಮಿತ್ ಶಾ ರಾಜ್ಯದಲ್ಲೇ ಮನೆ ಮಾಡ್ಕೊಳ್ಬಿಡ್ಲಿ ನಮ್ಗೇನ್ ತೊಂದರೆ ಇಲ್ಲ ರ್ಯಾಲಿನಾದ್ರೂ ಮಾಡ್ಲಿ ಯಾತ್ರೆನಾದ್ರೂ ಮಾಡ್ಲಿ ಅಂತ ಈ ವಿರೋಧ ಪಕ್ಷದ ಕೌಂಟರ್ ಅಟ್ಯಾಕ್ ಗಳು ಇದರ ನಡುವೆ ಈಗ ಉಳಿದಿರೋದು 2-3 ತಿಂಗಳಾಗಿರೋದ್ರಿಂದ ಎಷ್ಟು ರ್ಯಾಲಿ ಯಾವಾಗಿಂದ ಪ್ರಾರಂಭ ಎಲ್ಲೆಲ್ಲಿ ಯಾವ್ಯಾವಾಗ ಈ ರೀತಿ ಅನೇಕ ಪ್ರಶ್ನೆಗಳು ಕೂಡ ಮಧುಸೂದನ್ ಖಂಡಿತವಾಗ್ಲೂ ಈಗ ಬೆಳಗಾವಿಯಲ್ಲಿ ನಡೆದಂತ ಚಳಿಗಾಲದ ಅಧಿವೇಶನದ ಬಳಿಕ ಕಳಸಾ ಬಂಡೂರಿ ಯೋಜನೆ ಘೋಷಣೆ ಮಾಡಿದಾಯಿತು ಹೈಕಮಾಂಡ್ ನಾಯಕರಿಂದ ನೇರವಾಗಿ ಪಂಚಮಸಾಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಒಂದು ನಿಲುವನ್ನು ತೆಗೆದುಕೊಂಡು ಅದಕ್ಕೀಗ ತಡೆಯಾಜ್ಞೆ ಆಗಿದೆ ಬಟ್ ರಥಯಾತ್ರೆಯನ್ನ ಮಾಡ್ತೀವಿ ಅಂತ ಖುದ್ದು ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರೇ ಘೋಷಣೆ ಮಾಡಿರೋ ಅಂತ ಈ ಸಂದರ್ಭದಲ್ಲಿ ಈ ಬಾರಿಯ ಅಧಿವೇಶನ ಬಜೆಟ್ ಅಧಿವೇಶನ ಮುಗಿದ ಬಳಿಕ ನೇರವಾಗಿ ಫೆಬ್ರವರಿ 25 ಅಥವಾ ಮಾರ್ಚ್ 1ನೇ ತಾರೀಕು ಅಂತ ನಾವು ಅಂದಾಜು ಇಟ್ಕೋಬಹುದು ಅಲ್ಲಿಂದ ನೇರವಾಗಿ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳು 28 ಲೋಕಸಭಾ ಕ್ಷೇತ್ರಗಳು ಕೂಡ ಟಚ್ ಆಗಬೇಕು ಪ್ರತಿಯೊಂದು ಭಾಗಕ್ಕೂ ಕೂಡ ಸಂಪರ್ಕ ಕಲ್ಪಿಸಬೇಕು ಸಂಚಾರ ಮಾಡಬೇಕು ಪ್ರಯಾಣವನ್ನ ಬೆಳೆಸಬೇಕು ಮಾರ್ಚ್ 1ನೇ ತಾರೀಕಿಂದ
ಮುಂದಿನ 60 ದಿನಗಳು 2 ತಿಂಗಳು ಇರುತ್ತೆ ಅಪ್ರಾಕ್ಸಿಮೇಟ್ಲಿ ಮಾರ್ಚ್ ಮತ್ತೆ ಏಪ್ರಿಲ್ 2 ತಿಂಗಳ ಕಾಲ ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಎಲ್ಲರನ್ನು ಕರೆಸದು ರಾಜ್ಯದ ಉದ್ದಗಲಕ್ಕೂ ಕೂಡ ಸಂಚಾರವನ್ನ ಮಾಡುತ್ತಾ ರಥಯಾತ್ರೆ ಮೂಲಕ 4 ಭಾಗಗಳಲ್ಲಿ ಇಡಿ ರಾಜ್ಯವನ್ನ 224 ವಿಧಾನಸಭಾ ಕ್ಷೇತ್ರಗಳು 28 ಲೋಕಸಭಾ ಕ್ಷೇತ್ರಗಳನ್ನ ಮುಟ್ಟೋ ಅಂತ ಅಜೆಂಡಾವನ್ನ ಬಿಜೆಪಿ ನಾಯಕರು ಮಾಡ್ಕೊಂಡಿದ್ದಾರೆ ಸ್ಮಿತ್ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ